रेवा यूनिवर्सिटी प्रोफेसर डॉक्टर प्रशांत जोशी मगळ नामकरण भागी श्री किरण कुमार गुरुजी मत्तोंदु स्फोटक भविष्यवन्न नुडिदिद्दारे। आगस्ट 17 18 19 जगत्तिगे कातिद्दंते महागंडांतर हौदु जगत्तिगे एच्चरिकेय गंटेयन्न कोट्टिद्दारे राहु केतु गुरुजी अवरु। ಮನುಕುಲದ ಅವನತಿಗೆ ಕೌಂಟೌನ್ ಸ್ಟಾರ್ಟ್ ಆಗಿದ್ಯಂತೆ। ಹಿಂದೆಂದು ಕೂಡ ಕೇಳಿ ಅರಿಯದಂತಹ ಮಹಾ ಗಂಡಾಂತರ ಇನ್ನು ಮುಂದಿನ ದಿನಗಳಲ್ಲಿ ಎದುರಾಗುತ್ತಂತೆ। ಈ ಹೇಳಿಕೆಯನ್ನ ಶ್ರೀ 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 ಕಿರಣ್ ಕುಮಾರ್ ಗುರುಜಿ ಅವರು ಸ್ಫೋಟಕ ಭವಿಷ್ಯದಲ್ಲಿ ನುಡಿದಿದ್ದಾರೆ। महाराष्ट्र गवर्नमेंट के ना प्रति सारी चेतावनी कोट्टिद्वि। नानु पदे पदे हेळुवागे काल राहु अन्नोदु कोलकाता मत्तु मुंबई इवेरडु प्लेस अन्ना तुंबा हाईलाइट आगि माडिदे अंद्रे महाराष्ट्र मत्तु पश्चिम बंगाल इवेरडन्न तुंबा हाईलाइट आगि माडिदे। सो इव एनायितु अंद्रे नावु पदे पदे महाराष्ट्र के चेतावनी कोट्टिद्वि। अदल्लदेने नानु इमेल मुखांतरनु कूड अवरिगे ई वर्षद स्टार्टिंग अल्ले नानु मेल कूड हाकि चेतावनी कोट्टिद्दे। सो अदर प्रकार इवागा नोडबहुदु ಪ್ರಕೃತಿಕಿಂದ ಆಗುವಂತಹ ವಿಕೋಪಗಳು ಅಲ್ಲಿ ನಡೀತಾ ಇದ್ದಾವೆ, ಅದಲ್ಲದೇ ಮನುಷ್ಯನಿಂದ ಆಗಿರುವಂತಹ ವಿಕೋಪಗಳು ನಡೀತಾ ಇದ್ದಾವೆ। ರಾಜ್ಯ ರಾಜಕಾರಣದಲ್ಲೇನೇ ಬುಡಗೈ ಮೇಲ್ಗಡೆ ಆಗಿಬಿಟ್ಟಿದೆ। ಇನ್ನೂ ಕೂಡ ಆ ಒಂದು ಒಂದು ಪೊಲಿಟಿಕಲ್ ವೈಲೇಷನ್ ಅದು ಆ ಒಂದು ರಾಜ್ಯಗಳಲ್ಲಿ ನಡೀತಾನೇ ಇದೆ। ಅದಲ್ಲದೇ ಈ ಕಡೆ ಪಶ್ಚಿಮ ಬಂಗಾಳದಲ್ಲಿ ನೋಡಬಹುದು ಸುಮ್ಮನೆ ಧಾರ್ಮಿಕ ದಾಂಗಲಿಂದ ಸುಮಾರು ಜನಗಳ ಮಾಸ್ ಡೆತ್ ಕೂಡ ಆಗ್ತಾ ಇದ್ದಾವೆ। ಸೋ ಇದು ಕೂಡ ನಾನು ಚೇತಾವನಿ ಕೊಟ್ಟಿದ್ದೆ, ಅದರ ತರನಾಗಿ ನಡ್ಕೊಂಡು ಹೋಗ್ತಾ ಇದೆ। ಅದಲ್ಲದೇ ವಿಶೇಷವಾಗಿ ಇನ್ನೂ ನಾನು ಹೇಳಬೇಕಂದ್ರೆ ಈ ಒಂದು ಹಿಮಾಚಲ ಪ್ರದೇಶ ಮತ್ತು ಒಂದು ಉತ್ತರಾಖಂಡದಲ್ಲಿ ಅಂದ್ರೆ ಹಿಮಾಲಯ ಭಾಗದಲ್ಲಿ ಎಲ್ಲಿಂದ ನೇಪಾಳದಿಂದ ಇಡ್ಕೊಂಡು ಈ ಹಿಮಾಲಯ ಭಾಗದವರೆಗೂ ದುರಂತಗಳು ಕಂಡಿದೆ। ಪ್ರಾಕೃತಿಕ ಮತ್ತು ಮನುಷ್ಯನಿಂದ ಮಾಡಿದಂತ ದುರಂತಗಳು ಜಾಸ್ತಿ ಅಂತ ಹೇಳಿದೆವಿ। ಸೋ ಅದೇ ತರನಾಗಿ ಇವಾಗ ಪ್ರವಾಹಗಳ ಭೀತಿ ಉಕ್ಕೊಂಡು ಬರ್ತಾನೆ ಇದೆ। ಅದಲ್ಲದೇ ಮೊನ್ನೆ ನೇಪಾಳ ಕಾಠ್ಮಂಡುದಲ್ಲಿ ಹೆಲಿಕಾಪ್ಟರ್ ಕ್ರಾಶ್ ಆಗಿ 6 ಜನ ಯಾತ್ರಿಕರು ಸತ್ತೋದ್ರು। ಸೋ ಇದೇ ತರ ಈ ಒಂದು ಬರಲಿರುವ ದಿನಗಳಲ್ಲಿ ಏನಾಗುತ್ತೆ ಅದಿಷ್ಟ ಪ್ರಾಕೃತಿಕ ಅಷ್ಟೇ ಅಲ್ಲದೇ ವಿಶೇಷವಾಗಿ ಮನುಷ್ಯರ ಮನಸ್ಸು ತುಂಬ ಕೆಟ್ಟುಬಿಡುತ್ತೆ, ಕೆಟ್ಟ ಒಂದು ಕೃತ್ಯಕ್ಕೆ ಅವರು ಕೈ ಹಾಕ್ತಾರೆ। ಯಾಕೆಂದರೆ ಒಬ್ಬ ವ್ಯಕ್ತಿ ಅಕತ್ತು ಸುಳಿ ರಕ್ತ ಕುಡಿಯೋದಂದರೆ ತಮಾಷೆ ಅಲ್ಲ, ಆ ಮನುಷ್ಯನ ಒಂದು ವಿಕಾರ ರೂಪವನ್ನು ತೋರಿಸ್ತಾ ಇದೆ। ಈ ಒಂದು ಗ್ರಹಗಳ ಯುತಿ ಈ ಥರ ನಡ್ಕೊಂಡು ಹೋಗ್ತಾ ಇದೆ। ಅದಲ್ಲದೇ ವಿಶೇಷವಾಗಿ ನಾವು ಇನ್ನೂ ಹೇಳಿದ್ವಿ, ನನ್ನ ಒಂದು ಕಾಲಜ್ಞಾನ ಸಂಚಿಕೆಯಲ್ಲಿ ಸ್ಪೆಷಲ್ ಆಗಿ ನಾನು ಹೇಳಿರೋದು ಈ ರಾಹುಲ್ ಗಾಂಧಿಯವರಿಗೆ ನಾನು ಕೆಟ್ಟ ಸಂದೇಶ ಒಂದು ಬರುತ್ತೆ। ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ರಾಹುಲ್ ಗಾಂಧಿಯವರು ಬರಲು ಸಮಯ ಸರಿಯಿಲ್ಲ ಅಂತ ಹೇಳಿದೆ। ಅದೇ ತರನಾಗಿ ರಾಹುಲ್ ಗಾಂಧಿಯವರಿಗೆ ಅವರು ಹಾಕಿರುವಂತಹ ಕೋರ್ಟಿನ ಅರ್ಜಿ ತಿರಸ್ಕಾರ ಆಗಿ ಅವರಿಗೆ ಹಿನ್ನಡೆ ಆಗಿದೆ। ಇದು ಸಣ್ಣ ಪುಟ್ಟ ವಿಷಯ ಅಲ್ಲ, ಇದು ಒಂದು ದೊಡ್ಡ ವಿಷಯನೇ ಆಗಿದೆ। ಅದಲ್ಲದೇ ಈ ಒಂದು ಹೇಳುವಂತಹ ಈ ವಿಶೇಷ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳ ಬಯಸುವಂತಹ ವಿಶೇಷ ದಿನಗಳು ಅಂತಂದರೆ ಬರಲಿರುವ ಆಗಸ್ಟ್ ತಿಂಗಳಲ್ಲಿ 17, 18, 19 ಇವು ಮೂರು ದಿನಗಳು ಕರಾಳ ದಿನವಾಗುತ್ತೆ। ನಾವು ಹಿಂದೆ ಹೆಂಗೆ ಹೇಳಿದಾಗ 26, 27, 28 ಇದು ಹಿಸ್ಟ್ರಿ ಆಗುತ್ತೆ ಅಂತ ಹೇಳಿದೆ, ಹಾಗೇ ಮುಂದುವರುವಂತಹ 17, 18, 19 ಇದು ಹಿಸ್ಟ್ರಿ ಆಗಿಬಿಡುತ್ತೆ। ಆ ಮೂರು ದಿನಗಳಲ್ಲಿ ಏನೆಲ್ಲ ಆಗಬಹುದು ಅನ್ನುವಂತಹ ಪ್ರೆಡಿಕ್ಷನನ್ನು ಭವಿಷ್ಯವನ್ನು ಬರಲಿರುವ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ನಾನು ಇದರ ಸಂಚಿಕೆಯಲ್ಲಿ ಇದನ್ನು ಹೇಳ್ತೀನಿ, ಮತ್ತು ಅದರ ತಕ್ಕಂಥ ಪ್ರಿಕಾಷನ್ಸ್ ಕೂಡ ಹೇಳ್ತೀನಿ। ಇವೆಲ್ಲ ಒಂದು ದುರಂತಗಳನ್ನು ನೀವು ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು, ನಾವು ವಿಶೇಷವಾಗಿ ದೇವರಲ್ಲಿ ಮೊರೆ ಹೋಗಬೇಕು। ನಾವು ಅದೇ ತರನಾಗಿ ನಮ್ಮ ಭಕ್ತಾದಿಗಳಿಗೆ ನಮ್ಮ ಸಂಸ್ಥಾನಕ್ಕೆ ನಮ್ಮ ಮಠಕ್ಕೆ ನಡ್ಕೊಳ್ಳುವಂತಹ ಭಕ್ತಾದಿಗಳ ಕಷ್ಟ ಪರಿಹಾರವಾಗಲಿ ಅಂತ ನಾವು ಸಾಮೂಹಿಕವಾಗಿ ಯಜ್ಞಯಾಗಾದಿಗಳು ಮಾಡ್ತಾ ಇದ್ದೀವಿ। ನೀವೆಲ್ಲರೂ ಕೂಡ ಆ ಯಜ್ಞಯಾಗದಲ್ಲಿ ಪಾಲ್ಗೊಂಡು ನಿಮ್ಮ ಕಷ್ಟವನ್ನು ಪರಿಹರಿಸ್ಕೊಳ್ಬೇಕು। ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಗೆ ಚಿಕ್ಕ ವಿರಾಮ ಇಡ್ತಾ ಇದ್ದೀನಿ। ಸರ್ವೇ ಜನಾಃ ಸುಖಿನೋ ಭವಂತು।